ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಚಾನಲ್ ನೋಡಿ ಇದು. ನಮ್ಮ ಹೆಸರು ಚನ್ನಪ್ಪ ಅಂತ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು 10,000 ಕೆಲಸಕ್ಕೆ ಹೋಗ್ತಾ ಇದ್ದೆ. ಆದರೆ ಅದು ಬಿಟ್ಟು ಬಂದು ಇಲ್ಲಿ ನಾನು ವ್ಯವಸಾಯ ಮಾಡಿಕೊಂಡು ಒಳ್ಳೆ ಬೆಳೆ ತಾಗಿತಾ ಇದ್ದೀನಿ. ಆದರೆ ನಾನು ಇವಾಗ ಇದು ಹೊಗೆ ಸೊಪ್ಪು ಇಕ್ಕಿದ್ದೀನಿ, ಒಳ್ಳೆ ಬೆಳೆ ಬರುತ್ತೆ ಇದರಲ್ಲಿ. ನಾವು ಒಳ್ಳೆ ಬೆಳೆ ಬರ್ಬೋದು. ಎಷ್ಟು ಎಕರೆ ಜಮೀನು ಇದೆ ನಿಮ್ಮದು? ನಮ್ಮದು ಇದು ಇವಾಗ ನಾನು ಹಾಕಿರೋದು 1 ಎಕರೆ. ಒಂದು ಎಕರೆಗೆ ಸುಮಾರು ಅಂದರೆ 70,000 ಬರ್ಬೋದು ನನಗೆ. ಇನ್ವೆಸ್ಟ್ ಎಷ್ಟು ಮಾಡಿದ್ರೆ? 10,000 ಹಾಕಿದ್ದೀನಿ. 10,000? 10,000. ಇದು ಇದು ಅಂಟಿ ಯಾವ ರೀತಿ ಇದು ಹೊಗೆ ಸೊಪ್ಪದು? ಇದು ನಾವು ಬೀಜ ಕೊಡ್ತಾರೆ. ಬೀಜ ಆದರೂ ಹಾಕೋಬಹುದು, ಇಲ್ಲ ಅಂದರೆ ಪೈರಿ ಕೊಡ್ತಾರೆ ಅವರು. ಪೈರಿ ಕೊಡ್ತಾರೆ? ಏನ ಕಂಪ್ನಿ ಕೊಡುತ್ತೆ ಇದು? ಅಲ್ಲ ಕಂಪ್ನಿ ಅಲ್ಲ, ಇದು ಒಂಥರ ಲೇಬರ್ ಅವರೇ ತಂದು ಕೊಡ್ತಾರೆ. ಹೌದು. ಮತ್ತೆ ಇದು ಹೊಗೆ ಸೊಪ್ಪು ಅವರೇ ತಗೊಂಡು ಹೋಗ್ತಾರೆ. ಅವರೇ ತಗೊಂಡೋಗಿ ಅವರೇ ಸೇಲ್ ಮಾಡಿಕೊಟ್ಟು ನಮಗೆ ನಮ್ಮ ಅಕೌಂಟ್ಗೆ ದುಡ್ಡು ಕಳಿಸ್ತಾರೆ ಅಷ್ಟೇ. ಹೌದು, ದುಡ್ಡು ಕಳಿಸ್ತಾರೆ. ಎಷ್ಟು ತಿಂಗಳು ಬೆಳೆ ಇದು? ಇದು 2 ತಿಂಗಳು ಬೆಳೆ. 2 ತಿಂಗಳು ಬೆಳೆ? ಅಷ್ಟೇ. 2 ತಿಂಗಳು? 2 ತಿಂಗಳು. ನೀರು ಕಟ್ಟಂಗಿಲ್ಲ ಜಾಸ್ತಿ. ಹೌದು. ಒಂದು 3-4 ನೀರು ಸತಿ ಒಂದು 3-4 ಸತಿ ಹಾಯಿಸಿದ್ರೆ ಸಾಕು, ಬೆಳೆ ಬಂದುಬಿಡುತ್ತೆ. ಒಟ್ಟು ಬೆಳೆಗೆಲ್ಲ 3-4 ಸಾಕ್ತಿ ಸಾಕು? ಹಾಂ ಅಷ್ಟೇ. ಯಾವೇನು ಜಾಸ್ತಿ ಬೇಕಾಗಿಲ್ಲ? ಇಲ್ಲ, ಇದು ಓನ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ಇದು ಬೆಳಿಬೋದು. ಬೇಸಿಗೆ ಕಾಲದಲ್ಲಿ? ಓನ್ಲಿ ಬೇಸಿಗೆ ಕಾಲದಲ್ಲಿ. ಈ ಮಳೆಗಾಲದಲ್ಲಿ ಏನಂದರೆ ಇದು ಮಳೆಗೆ ನೆಂದರೆ ಕೆಟ್ಟೋಗುತ್ತೆ ಎಲ್ಲ ಬೆಳೆ. ಹೌದು. ಇದು ಒಳ್ಳೆ ಬೆಳೆ. ಬೆಂಗಳೂರಿಂದ ಬಂದು ನಾನು ಇಲ್ಲೇ ಶೇಂಗಾ ಎಲ್ಲ ಬೆಳೆ ಬೆಳೆದೆ. ಹಾಂ. ಆಮೇಲೆ ಇದು ಹೊಂಗೆ ಸೊಪ್ಪು ಬೆಳೆದೆ, ಟೊಮೊಟೊ ಬೆಳೆದೆ, ಈರುಳ್ಳಿ ಬೆಳೀತಾ ಇದ್ದೀನಿ. ಎಲ್ಲ ಬೆಳೆದು ಒಳ್ಳೆ ಇದು ತಗೊತಾ ಇದ್ದೀನಿ. ಬೆಂಗಳೂರಿಗಿಂತ ನಮ್ಮ ಹಳ್ಳಿ ಕಡೆನೇ ವ್ಯವಸಾಯನೇ ಬೆಸ್ಟು ಅಂತ ನಮಗೆ ಅನಿಸ್ತಾ ಐತೆ ಇವಾಗ. ಈಗ ಎಷ್ಟು ಬರ್ಬೋದು ಅಣ್ಣ ಇದು 1 ಎಕರೆಗೆ? ಅಣ್ಣ ಇದು ಅದೇ ಹೇಳ್ದನಲ್ಲ, 1 ಎಕರೆಗೆ ನಾನು ಇವಾಗ 1 ಎಕರೆ ಇಕ್ಕಿದ್ದೀನಿ ಫುಲ್. ಇದೆಲ್ಲ 1 ಎಕರೆ ಇದೆಲ್ಲ ಫುಲ್ಲು? ಹಾಂ. 1 ಎಕರೆ. 1 ಎಕರೆಗೆ ಒಂದು 70,000-80,000 ಬರ್ಬೋದು. 70,000-80,000? ನಾನು ಹಾಕಿರೋದು ಬರೀ 10,000. 10,000? 10,000-80,000 ಬರುತ್ತೆ. ಹೌದೌದು. ಓನ್ಲಿ ಬೇಸಿಗೆ ಕಾಲ. ಹೌದು. ಏನು ಇದಕ್ಕೆ ಗೊಬ್ಬರ ಹಾಕಂಗಿಲ್ಲ, ಬೇರೆ ಔಷಧಿ ಹೊಡೆಯಂಗಿಲ್ಲ, ಏನು ಏನೂ ಇಲ್ಲ, ಏನು ರೋಗನೂ ಬರಲ್ಲ, ಏನು ಕಾಯಿಲೆನೂ ಬರಲ್ಲ, ಏನು ಬರಲ್ಲ. ತುಂಬ ಚೆನ್ನಾಗಿದೆ ಬೆಳೆ. ತುಂಬ ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ಈರುಳ್ಳಿ ಎಷ್ಟು ಎಕರೆ ಹಾಕಿದ್ರ? ಈರುಳ್ಳಿ ಒಂದು 1/2 ಎಕರೆ ಹಾಕಿದ್ದೀನಿ ಅಷ್ಟೇ. ಹೌದಾ. ಶೇಂಗಾ? ಶೇಂಗಾ ಒಂದು 2.5 ಎಕರೆ ಹಾಕಿದ್ದೆ. ಹಾಂ. ನನಗೆ ಅದರಲ್ಲಿ ಒಂದು 60,000 ಬಂತು. ಖರ್ಚು ಎಷ್ಟು ಬಂದಿತ್ತು? ನನಗೆ ಖರ್ಚು ಒಂದು 20,000 ಇಕ್ಕಿದ್ದೆ. 40,000 ಲಾಭ ಬಂತು. 40,000 ಲಾಭ. ಶೇಂಗಾ ಎಷ್ಟು ತಿಂಗಳು, ಎಷ್ಟು ತಿಂಗಳು ಬೆಳೆ ಅದು? ಅದು 4 ತಿಂಗಳು ಬೆಳೆ. 4 ತಿಂಗಳು ಬೆಳೆ. ಇನ್ನು ಬೇರೆ ಏನು ಹಾಕಿದ್ರ? ಬೇರೆ ಟೊಮೊಟೊ ಆಗೋಯ್ತು. ಟೊಮೊಟೊ ಎಷ್ಟು ಎಕರೆ ಹಾಕಿದ್ರಿ? ಟೊಮೊಟೊ ಅದು 2.5 ಎಕರೆ ಹಾಕಿದ್ದೆ. ಅದರಲ್ಲಿ ನನಗೆ 1.80 ಸಿಕ್ತು. 1,00,000. ಈ ಹೊಗೆ ಸೊಪ್ಪು ಏನೇನಕ್ಕೆ ಉಪಯೋಗ ಆಗುತ್ತೆ? ಇದು ಬೀಡಿ, ಸಿಗರೇಟು ಅದಕ್ಕೆಲ್ಲ ಹೋಗುತ್ತೆ. ಪಾರ್ಸಲ್ ಹೋಗುತ್ತೆ. ಹೌದು. ಎಲೆ ಅಡಿಕೆ ಹಾಕೊಂತಾರಲ್ಲ, ಎಲೆ ಅಡಿಕೆಗೆ ಅದಕ್ಕೆಲ್ಲ ಹೋಗುತ್ತೆ. ಇಲ್ಲಿ ಸೊಪ್ಪು ಮಾತ್ರ ನಾವು ಕಿತ್ತು ಕಳಿಸ್ತೀವಿ ಅಷ್ಟೇ. ಅದು ಕೆಜಿ ಪ್ರಕಾರನೋ ಇದನ್ನ ಕ್ವಿಂಟಾಲ್ ಪ್ರಕಾರ? ಕ್ವಿಂಟಾಲ್. ಅದೇ ಏನು ರೇಟ್ ಇರುತ್ತೆ? ಕ್ವಿಂಟಾಲ್ ಇವಾಗ 14,000 ಐತೆ. 14,000 ಇದೆ. 14,000 ಕ್ವಿಂಟಾಲ್. ಒಳ್ಳೆ ಬೆಳೆ ಬರುತ್ತೆ, ನೀರು ಜಾಸ್ತಿ ಹಾಯಿಸಂಗಿಲ್ಲ, ಬೇರೆ ಏನು ಇದು ಕಾಯಿಲೆ ಬರಲ್ಲ, ಏನೂ ಇಲ್ಲ. ಓನ್ಲಿ ಬೇಸಿಗೆ ಕಾಲದಲ್ಲಿ, ಯಾಕಂದರೆ ಬೇಸಿಗೆ ಕಾಲದಲ್ಲಿ ನೀರು ಕಮ್ಮಿ, ಒಂದು 2-3 ಸತಿ ಹಾಯಿಸಿದ್ರೆ ಸಾಕು ಬೆಳೆ ಬಂದು. ಬೋರ್ ಎಷ್ಟು ಇಂಚಿ ಬರುತ್ತೆ ನೀರು? ನಮ್ಮದು 1.5 ಇಂಚಿ ಬರುತ್ತೆ. 3.5 ಇಂಚಿ ಒಂದೇ ಬೋರೇ ಇರೋದು? ಒಂದೇ ಬೋರೇ ಇರೋದು. ಒಳ್ಳೆ ಬೆಳೆ ಬರುತ್ತೆ. ಹಾಂ. ಬೇರೆಯವ್ರು ಯಾರಾದರೂ ಬೇಕಾದ್ರೆ ನಾಟಿ ಮಾಡಿಕೊಂಡು ಒಳ್ಳೆ ಬೆಳೆ ಬರೋದು. ಅವ್ರದ್ದು ನಂಬರ್ ಇದೆಯಾ ನಿಮಗೆ? ಹೌದು, ನಂಬರ್ ಐತೆ ನಮ್ಮ ಹತ್ರ. ಹಾಂ. ಸ ಎಲ್ಲರೂ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು, ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೀನಿ. ನೀವು ಹೊಗೆ ಸೊಪ್ಪು ಬೆಳಿಬೇಕಂದ್ರೆ ಅವ್ರ ನಂಬರ್ ಫೋನ್ ಮಾಡಿಬಿಟ್ಟು ನಿಮಗೆ ಆ ಪೈರು ಕೊಟ್ಟೋಗ್ತಾರೆ, ನೀವು ಬೆಳ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ.
ಓಕೆ ಅಣ್ಣ. ನೋಡಿ ಇದು ಯಾವ ಥರ ಇದು ಮಾಡಬೇಕಂದ್ರೆ ಕ್ಲೀನ್ ಮಾಡಬೇಕಂದ್ರೆ ಈ ಥರ ನಾವು ಶೆಡ್ ಹಾಕ್ಕೋಬೇಕು. ಈ ಥರ ಟಾಪಲಿಂದ ಥರ ಶೆಡ್ ಥರ ನಿರ್ಮಾಣ ಮಾಡಿಕೊಂಡು ಇದಕ್ಕೆ ಟೈನ್ ಪೂರ್ ದಾರ ಅಂತ ಹಾಕ್ಸ್ಬೇಕು. ಟೈನ್ ದಾರ? ಹಾಂ, ಟೈನ್ ದಾರ. ಟೈನ್ ದಾರಕ್ಕೆ ಒಂದೊಂದೇ ಏರ್ಸ್ಬಿಟ್ಟು ಈ ಥರ ಕಟ್ಬಿಡ್ಬೇಕು. ಈ ಥರ ಏರ್ಸ್ಬೇಕು? ಆರಿಸ್ಬಿಟ್ಟು ಒಂದು 3-4 ದಿವಸ ಬಿಟ್ಟರೆ ಸಾಕು, ಎಲ್ಲ ಒಣಗೋಗುತ್ತೆ. ಬಿಸಿಲಲ್ಲಿ ಒಣಸ್ಬಾರ್ದ? ಇಲ್ಲ, ಬಿಸಿಲಲ್ಲೇ ಒಣಸ್ಬಾರ್ದು. ಟಾರ್ಪಲ್ ಹಾಕ್ಲೇಬೇಕು? ಟಾರ್ಪಲ್ ಹಾಕ್ಲೇಬೇಕು. ಶೆಡ್ ತರ ಮಾಡ್ಕೊಂಡು, ಶೆಡ್ ತರ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಈ ತರ ಒಣಗೋಗುತ್ತೆ. ಎಷ್ಟು ದಿನ ಕಟಿಂಗ್ ಮಾಡ್ತೀರಿ ಇದನ್ನ ಎಲೆ? ಇದು 45 ದಿವಸಕ್ಕೆ ಎಲೆ ಕಟ್ ಮಾಡ್ತೀವಿ. ಕಟ್ ಮಾಡಿಬಿಟ್ಟು ಈ ತರ ಇದು ಮಾಡ್ತೀವಿ. ಒಟ್ಟಿನಾಗೆ ಒಣಗ್ಬೇಕಂದ್ರೆ ಟಾರ್ಪಲ್ ಹಾಕ್ಲೇ ಒಣಗ್ಬೇಕು, ನೆರಳಲ್ಲಿ ಮಾತ್ರ ಒಣಗ್ಬಾರ್ದು. ಹೌದೌದು. ಅವಾಗ ಈ ತರ ಕಲರ್ ಬರುತ್ತೆ. ಇದು ಆ ಥರ ಕಲರ್ ಬರಬೇಕು. ಆ ಕಲರ್ ಬಂದಮೇಲೆ ಒಂದು 4 ದಿವಸ ಆದಮೇಲೆ ಎಲ್ಲ ಬಿಚ್ಚಿಬಿಟ್ಟು ಒಂಥರ ಲಾಟ್ ಹಾಕಬೇಕು. ಆ ಲಾಟ್ ಹಾಕಿದ್ಮೇಲೆ ಆಮೇಲೆ ಬಾಕ್ಸ್ ಕೊಡ್ತಾರೆ ಅವರೇನೆ. ಈ ಟಾರ್ಪಾಲು ಅವರೇನೆ ಕೊಡ್ತಾರೆ? ಎಲ್ಲ ಅವರೇ ಕೊಡ್ತಾರೆ? ಎಲ್ಲ ಅವರೇ ಕೊಡ್ತಾರೆ, ನಮ್ಮಿಂದ ಏನೂ ಇಲ್ಲ. ಅವರೇ ಕೊಟ್ಬಿಟ್ಟು ಒಂದು ಬಾಕ್ಸ್ ಕೊಡ್ತಾರೆ. ಬಾಕ್ಸ್ಗೆ ನಾವು ತುಂಬಿ ಅವ್ರಿಗೆ ಪಾರ್ಸಲ್ ಮಾಡಬೇಕಷ್ಟೇ. ಹೌದು. ಅವರೇ ಟ್ರಾನ್ಸ್ಪೋರ್ಟ್ ಅವರೇ ಬರುತ್ತೆ? ಅವರೇ ತಗೊಂಡು ಹೋಗ್ತಾರೆ, ಅವರೇ ಕೊಟ್ಟು ಹೋಗ್ತಾರೆ ಎಲ್ಲರೂ. ನೀವು ಜಸ್ಟ್ ಎಲ್ಲ ನೋಡಿಕೊಂಡು ಉಸ್ತುವಾರಿಯಿಂದ? ಉಸ್ತುವಾರಿ ಮಾಡೋದಷ್ಟೇ, ನಮ್ಮದು ಬೆಳೆ ತೆಗಿಯೋದಷ್ಟೇ, ಎಲ್ಲ ಅವ್ರದ್ದೇ. ನಮ್ಮ ನಾವೇ ತಗೊಂಡು ಹೋಗಬೇಕು ಅದೇನಿಲ್ಲ. ಎಲ್ಲ ಈ ಥರ ಮಾಡಿಕೊಂಡು ಒಳ್ಳೆ ಬೆಳೆ ತೆಗಿಬೋದಪ್ಪ. ಎಕರೆಗೆ 80,000 70,000 80,000 ಒಳ್ಳೆ ಬೆಳೆ ಬಂದರೆ ಒಂದು 1,00,000 ತೆಗಿಬೋದು. ಹೌದೌದು. ಹೌದು. ಒಂದು 4-5 ಎಕರೆ ಮೇಂಟೈನ್ ಮಾಡಿದ್ರೆ ಅಲ್ಲೇ ಬರುತ್ತೆ ಒಂದು 5-6 ಲಕ್ಷ. ಹೌದು ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ಅವ್ರಿಗೆ ಒಳ್ಳೆ ಬೆಳೆನಪ್ಪ ಇದು. ಅರಂದ ಬಂದು ನಾನು ಈ ಥರ ಮಾಡ್ತಾ ಇದ್ದೀನಿ. ನಾನು ಇದೇ ಫಸ್ಟ್. ಇನ್ನೂ ಅವಾಗಲೇ ಮಾಡಿದ್ದೆ, ನಮ್ಮ ಅಪ್ಪ ಅವರು ಮಾಡವ್ರೆ, ಅವರು ಒಳ್ಳೆ ಬೆಳೆ ತೆಗ್ದವ್ರೆ. ಇವಾಗ ನಾನು ಇಕ್ಕಿದ್ದೀನಿ, ನಾನು ಒಳ್ಳೆ ಬೆಳೆ ತೆಗಿತಾ ಇದ್ದೀನಿ, ನೋಡೋಣ. ನಮ್ಗೆ ಒಂದು ಇದು ಒಂದು ಒಂದು ಮೋಟಿವೇಶನ್ ವೀಡಿಯೋ ಇದ್ದಂಗೆ, ಯಾಕಂದ್ರೆ ಬೆಂಗಳೂರಲ್ಲೇ ಕೆಲಸ ಮಾಡ್ಬೇಕಂತಾನೆ. ಇದೇನಿಲ್ಲ, ಏನಿಲ್ಲ, ತಮ್ಮ ಹೊಲ ಇದ್ರೆ ಬರಿದ್ರೆ ಇಲ್ಲಿಗೆ ಬಂದು ಆರಾಮಾಗಿ ಸೆಟ್ಲ್ ಆಗ್ಬೋದು. ಹೌದೌದು. ನಾನು ಕೊರೋನಾ ಟೈಮಿಂದ ಆವಾಗಿಂದ ಇಲ್ಲಿವರೆಗೆ ಒಂದು 3 ಬೆಳೆ ತೆಗ್ದಿದ್ದೀನಿ. ಒಳ್ಳೆ ಬೆಳೆ ಬಂದೈತೆ ನನಗೆ, ಎಲ್ಲ 3 ಚೆನ್ನಾಗಿ ಒಳ್ಳೆ ಬೆಳೆ ಸಿಕ್ಕೈತೆ. ಇವಾಗ ಇದು 4th ನಾಲ್ಕನೇ ಬೆಳೆ. ಕೊರೋನಾದಿಂದ ಬೆಂಗಳೂರಿಂದ ಈ ಕಡೆ ಬಂದ್ಬಿಟ್ಟು ಇದು 4th ಬೆಳೆ ತೆಗಿತಾ ಇದ್ದೀನಿ. ಒಳ್ಳೆ ಬೆಳೆ ಬರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯ ಚಾನಲ್ ನೋಡಿ ಇದು.